ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದವರು ಸಂಪರ್ಕದಲ್ಲಿ ಇದ್ದಾರೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಯಾರು ಕಾಂಗ್ರೆಸ್ಗೆ ಬರ್ತಾರೆ ಸಿದ್ದರಾಮಯ್ಯ ಡಿಕೆಶಿಗೆ ಗೊತ್ತು. ನಮ್ಮ ನಾಯಕ ಸಿದ್ದರಾಮಯ್ಯ ಹೇಳಿದ್ದು ನಿಜ. ಸತೀಶ್ ಬೆಳಗಾವಿಯಲ್ಲಿ ಈ ಮಾತನ್ನ ಹೇಳಿದ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಹೇಳಿದಿಲ್ಲ. ಈಗ ಯಾರು ಹೋಗೆ ಹೋಗ್ತಾರೆ ಆ ಕಡೆ. ಇನ್ನು ಚುನಾವಣೆ ಸಂದರ್ಭ ಬಂದಾಗ ಉದಾಹರಣೆ ಯು ಪಿ ಎಲ್ ನೋಡ್ತಾ ಇದ್ರು ನಾವು ಆ ಕಡೆ ಅವ್ರಿಗೆ ಹೋಗ್ತಾರೆ ಈ ಕಡೆ. ಇಲ್ಲಿಯೂ ನಮ್ಮಲ್ಲಿ ಇರೋದು 6 ತಿಂಗಳ ನಂತರ ಇದು ಪ್ರಾರಂಭ ಆಗ್ತಿದೆ. ಕಾಂಗ್ರೆಸ್ನವ್ರು ಯಾರು ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಜಿ ಡಿ ಎಸ್ನವರು ಬಿ ಜೆ ಪಿ ಅವರು ನಮ್ಮ ಪಕ್ಷಕ್ಕೆ ಖಂಡಿತವಾಗಿ ಬರ್ತಾರೆ. ಗೋವಾದಲ್ಲಿ ಚುನಾವಣೆ ಪರಿಸ್ಥಿತಿ ನಿಜ ಇದೆ ಯಾವ್ದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ನಮ್ಮ ಅಧ್ಯಕ್ಷ ಹೇಳುವಂಥದ್ದು ಸತ್ಯಾಂಶ ಇದು. ಸಚಿವರು ಕೂಡ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ. ಕೆಲವರು ನಮ್ಮ ಕಾಂಗ್ರೆಸ್ನಿಂದ ಹೋದವರು ಕೂಡ ಸಂಪರ್ಕದಲ್ಲಿದ್ದಾರೆ. ಕೆಲವು ಸಚಿವರು ಇದ್ದಾರೆ, ಕೆಲವು ಜೆ ಡಿ ಎಸ್ನವರು ಕೂಡ ಇದ್ದಾರೆ. ಅಂದರೆ ಕಾಂಗ್ರೆಸ್ನಿಂದ ಈಗ ಏನು ಮನೆ ಬಿಟ್ಟು ಹೋದಾರೆ ಅವರು ಕೂಡ ಇದ್ದಾರೆ. ಕೆಲವು ಮಂದಿ ಹತ್ರಲ್ಲಿ ವಾಪಸ್ ಬಂದರೆ ಏನು ಆಶೀರ್ವಾದ ಕೊಡೋಂಗಿಲ್ಲ, ಬಂದೇ ಬರ್ತಾರೆ. ಅವ್ರು ಕೆಲವ್ರನ್ನ ಮೋಸ್ಟ್ಲಿ ಮಾಡ್ಬೋದು, ಆನ್ ಮಾಡ್ಬೋದು ಕೆಲವರನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.